ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿನ ನಾವು ಪಂಡಿತರ ಬುದ್ಧಿವಂತಿಕೆ ಈ ಕಥೆಯನ್ನು ಕೇಳೋಣ. ಸ್ನೇಹಿತರೆ, ಈ ಕಥೆಯಲ್ಲಿ ರಾಜನೊಬ್ಬ, ಆ ರಾಜನ ಭಂಡಾರದಲ್ಲಿದ್ದ ಹಣವೆಲ್ಲ ಮುಗಿದಿತ್ತು. ಹಾಗಾಗಿ ಅವನಿಗೆ ಹಣದ ಅವಶ್ಯಕತೆ ತುಂಬಾ ಇತ್ತು. ಪಕ್ಕದ ಸ್ನೇಹಿತ ರಾಜನಲ್ಲಿ ಸ್ವಲ್ಪ ಹಣವನ್ನು ಸಾಲವಾಗಿ ಕೊಟ್ಟಿರುವಂತೆ ಕೇಳಿಕೊಳ್ಳುತ್ತಾನೆ. ಅವನು ಹಣ ಕೊಡಲು ಒಪ್ಪಿಕೊಳ್ಳುತ್ತಾನೆ. ಹಣದ ಮೊತ್ತ ದೊಡ್ಡದಾದುದರಿಂದ ತನ್ನ ಮಂತ್ರಿಯನ್ನು ಅವನಲ್ಲಿಗೆ ಕಳುಹಿಸುವುದಾಗಿ ತಿಳಿಸಿ ಜೊತೆಯಲ್ಲಿ 3 ಜನ ಸೈನಿಕರನ್ನು ಕಳುಹಿಸಲು ನಿರ್ಧರಿಸುತ್ತಾನೆ ರಾಜ. ಪ್ರತಿ ರಾಜನ ಅರಮನೆಯಲ್ಲೂ ಒಬ್ಬರಲ್ಲ ಒಬ್ಬರು ರಾಜದ್ರೋಹಿಗಳು ಇರುವ ಹಾಗೆ ಇಲ್ಲೂ ಒಬ್ಬ ದ್ರೋಹಿ ಇದ್ದ. ಅವನು ರಾಜ್ಯದ ಮಂತ್ರಿಯು ಹಣ ತರಲು ಪಕ್ಕದ ರಾಜ್ಯಕ್ಕೆ ಹೋಗುತ್ತಿರುವ ವಿಷಯವನ್ನು ನರಸಪ್ಪ ಎಂಬ ದರೋಡೆಕೋರನಿಗೆ ತಿಳಿಸುತ್ತಾನೆ. ದರೋಡೆಕೋರನಿಗೆ ಬಹಳ ಸಂತೋಷವಾಗುತ್ತದೆ. ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಪರ ರಾಜ್ಯದಿಂದ ತರಲು ಹೊರಟ ಆ ಮಂತ್ರಿ ಯಾರು, ಅವನ ರಕ್ಷಣೆಗೆ ಇರುವ ಸೈನಿಕರ್ಯಾರು ಎಂಬ ಎಲ್ಲಾ ವಿಷಯವನ್ನು ತಿಳಿದುಕೊಳ್ಳುತ್ತಾನೆ. ಮಂತ್ರಿ ಅರಮನೆಯನ್ನು ಬಿಟ್ಟ ತಕ್ಷಣವೇ ದರೋಡೆಕೋರ ತನ್ನ ಜೊತೆಗಾರರೊಡಗೂಡಿ ಮುಂದೆ ಹೋಗಿ ಕಾಡಿನ ದಾರಿಯಲ್ಲಿ ಮಂತ್ರಿ ಹಾಗೂ ಅವನ ಸೈನಿಕರಿಗೆ ಅಡ್ಡಲಾಗಿ ನಿಂತು ಅವರ ಮೇಲೆರಗಿ ಅವರ ಶಸ್ತ್ರಾಸ್ತ್ರಗಳನ್ನು ಕಿತ್ತುಕೊಂಡು ಅವರ ಬಟ್ಟೆ ಬರೆಗಳು ಆಭರಣಗಳನ್ನೆಲ್ಲಾ ಬಿಚ್ಚಿಸಿ ಹತ್ತಿರದಲ್ಲಿದ್ದ ಮರಕ್ಕೆ ಕಟ್ಟಿ ಹಾಕುತ್ತಾನೆ. ದರೋಡೆಕೋರ ನರಸಪ್ಪ ತಾನೇ ಮಂತ್ರಿಯ ವೇಷ ಹಾಕಿಕೊಂಡು ತನ್ನ ಜೊತೆಯಲ್ಲಿದ್ದ 3 ಸೈನಿಕರ ಬಟ್ಟೆ ತೊಡಿಸುತ್ತಾನೆ. ತಾನೇ ಮಂತ್ರಿಯಂತೆ ಪಕ್ಕದ ರಾಜ್ಯಕ್ಕೆ ಹೋಗಿ ರಾಜನಿಂದ ಅಪಾರ ಹಣ ಪಡೆದುಕೊಳ್ಳುವ ಯೋಜನೆ ಈ ದರೋಡೆಕೋರ ನರಸಪ್ಪನದಾಗಿತ್ತು. ಆಗ ನರಸಪ್ಪನಿಗೆ ಇದ್ದಕ್ಕಿದ್ದಂತೆ ಒಂದು ವಿಚಾರ ಬರುತ್ತದೆ. ತಾನೇನೋ ತಾನೇ ಮಂತ್ರಿ ಎಂದು ರಾಜನಲ್ಲಿ ಹಣ ಪಡೆದುಕೊಳ್ಳಬಹುದು. ಆದರೆ ರಾಜನಾಗಲಿ ಅವನ ಮಂತ್ರಿಯಾಗಲಿ ಹಣ ತೆಗೆದುಕೊಂಡಿದ್ದಕ್ಕೆ ಮಂತ್ರಿಯ ಸಹಿ ಕೇಳಿದರೆ ಏನು ಮಾಡುವುದು? ತನಗೆ ಓದಲು ಬರೆಯಲು ಬಾರದು, ಸಹಿ ಹಾಕಲಂತೂ ಬರುವುದೇ ಇಲ್ಲ. ತಕ್ಷಣ ಅವನಿಗೊಂದು ವಿಚಾರ ಹೊಳೆಯಿತು. ತಕ್ಷಣವೇ ನರಸಪ್ಪ ಮಂತ್ರಿ ವೇಷದ ಬಟ್ಟೆಯನ್ನು ಬಿಚ್ಚಿ ತನ್ನ ಮೊದಲಿನ ವೇಷ ಧರಿಸಿ ನರಸಪ್ಪ ತನ್ನ ಊರಲ್ಲಿದ್ದ ಪಂಡಿತರ ಮನೆಗೆ ಹೋಗುತ್ತಾನೆ. ಮಂತ್ರಿಗಳ ಹೆಸರನ್ನು ಹೇಳಿ ಅವರ ಸಹಿ ಮಾಡಲು ಕಲಿಸಿಕೊಡಿ ಎಂದು ಬೆದರಿಸುತ್ತಾನೆ. ಮಂತ್ರಿಯ ಸಹಿ ಈತನಿಗೇಕೆ ಬೇಕು ಎಂಬ ಸಂಶಯ ಪಂಡಿತರಿಗೆ ಬಂತು. ಅವರು ಕೇಳಿಯೇ ಬಿಡುತ್ತಾರೆ, ಬಾಯಿ ಮುಚ್ಚಿಕೊಂಡು ಕಲಿಸು, ಇಲ್ಲದಿದ್ದರೆ ನಿನ್ನನ್ನು ಇಲ್ಲೇ ಹೂತಾಕಿ ಬಿಡುತ್ತೇನೆ ಎಂದು ಗದರಿಸುತ್ತಾನೆ ದರೋಡೆಕೋರ ನರಸಪ್ಪ. ಪಂಡಿತರು ಕ್ಷಣ ಕಾಲ ಯೋಚಿಸಿ ಇವನಿಗೆ ಸಹಿ ಮಾಡುವುದನ್ನು ಹೇಳಿಕೊಡುತ್ತಾರೆ. ಒಂದೆರಡು ಸಲ ಬರೆದು ಕಲಿತು ಖುಷಿಯಿಂದ ಪಕ್ಕದ ರಾಜ್ಯಕ್ಕೆ ಮಂತ್ರಿಯ ವೇಷದಲ್ಲಿ ಬರುತ್ತಾನೆ ನರಸಪ್ಪ. ಪಕ್ಕದ ರಾಜ ಇವನನ್ನು ನಿಜ ಮಂತ್ರಿ ಎಂದು ಭಾವಿಸಿ ಸತ್ಕರಿಸಿ ಹಣದ ಪೆಟ್ಟಿಗೆಯನ್ನು ಇವನ ಕೈಗೆ ಕೊಟ್ಟ. ರಾಜನ ಮಂತ್ರಿ ಬಂದು ಸಹಿ ಮಾಡುವಂತೆ ಕೇಳುತ್ತಾನೆ. ನರಸಪ್ಪ ಖುಷಿಯಿಂದ ಸಹಿ ಹಾಕಿದ. ಅವನು ಸಹಿ ಮಾಡುವುದನ್ನು ಕಲಿತಿದ್ದನಲ್ಲವೇ, ಅವನ ಸಹಿ ನೋಡಿ ಆ ರಾಜ್ಯದ ಮಂತ್ರಿಗೆ ಗಾಬರಿಯಾಯಿತು. ಆತ ಕಾಗದ ತೆಗೆದುಕೊಂಡು ರಾಜನ ಕಿವಿಯಲ್ಲಿ ಏನೋ ಪಿಸುಗುಟ್ಟಿದ. ರಾಜ ಕೋಪದಿಂದ ಕುದಿಯುತ್ತಾ ಬಂಧಿಸಿ ಇವನನ್ನು ಎಂದು ಆಜ್ಞೆ ಮಾಡಿದ. ದರೋಡೆಕೋರ ಹೇಗೆ ಸಹಿ ಮಾಡಿದ್ದನೆಂದರೆ ದರೋಡೆಕೋರ ನರಸಪ್ಪ ಎಂದು. ಇದು ಪಂಡಿತರು ಬುದ್ಧಿವಂತಿಕೆಯಿಂದ ಅವನಿಗೆ ಹೇಳಿಕೊಟ್ಟ ಮಂತ್ರಿಯ ಸಹಿಯಾಗಿತ್ತು. ನಂತರ ಮಂತ್ರಿ ಬಂದು ನಿಜವಾದ ವಿಷಯ ತಿಳಿಸಿ ಹಣವನ್ನು ಜೋಪಾನವಾಗಿ ತೆಗೆದುಕೊಂಡು ಹೋಗುತ್ತಾರೆ. ಹೀಗೆ ರಾಜ್ಯಕ್ಕೆ ಒದಗಿದ ವಿಪತ್ತು ಬುದ್ಧಿವಂತ ಪಂಡಿತರಿಂದ ತಪ್ಪಿತು. ಇದು ಪಂಡಿತರಿಗೆ ರಾಜನ ಹಾಗೂ ರಾಜ್ಯದ ಮೇಲಿದ್ದ ಪ್ರೀತಿ ವಿಶ್ವಾಸ ಅವರಿಂದ ಈ ರೀತಿಯಲ್ಲಿ ಕೆಲಸ ಮಾಡಿಸಿತು. ಸ್ನೇಹಿತರೆ, ಇದುವರೆಗೂ ನೀವು ಪಂಡಿತ ಹಾಗೂ ದರೋಡೆಕೋರ ಈ ಕಥೆಯನ್ನು ಕೇಳಿದಿರಿ. ಈ ಕಥೆಯನ್ನು ಕೇಳಿದ ನಿಮಗೆ ಧನ್ಯವಾದಗಳು. ಸನಾತನ ಧರ್ಮದ ಸದಭಿರುಚಿಯ ಪುರಾಣ ಪುಣ್ಯ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಶುಭವಾಗಲಿ.